ಸರ್ ನೀವೇನು ಅನ್ಕೊಳಲ್ಲ ಅಂದ್ರ ಅನ್ಕೊಳಲ್ಲ ಹೇಳ್ರಿ ಯಾಕ್ರಿ ಹಾಗೆ ರಾಗ ಹೇಳ್ತೀರಾ ಅದು ದೇಹ ಹುಷಾರಿಲ್ದಾಗ ಮನಸ್ಸಿಗೂ ಒಂಥರ ತಳಮಳ ಇರುತ್ತೆ ಅದಕ್ಕೆ ನಿದ್ದೆ ಸರಿಯಾಗಿ ಬರಲ್ಲ ಏನೇನೋ ಕೆಟ್ಟ ಕನ್ಸುಗಳು ಬೀಳುತ್ತೆ ಭಯ ಆಗುತ್ತೆ ಭಯ ಪಟ್ಕೋಬೇಡ್ರಿ ನಾನು ಇಲ್ಲೇ ಇದೀನಲ್ಲ ಆದ್ರೂ ನೀವಿಲ್ಲೇ ಇರಿ ಸರ್ ನನ್ನ ಹತ್ರನೇ ಆಯ್ತು ನಾನು ಇಲ್ಲೇ ಇರ್ತೀನಿ ನೀವು ಆರಾಮಾಗಿ ನಿದ್ರೆ ಮಾಡಿ ರೀ ಕಾವೇರಿ ಸರ್ ಏನ್ರಿ ಇದು ಸರ್ ಏನು ಮಾತಾಡಬೇಡಿ ಸರ್ ಸ್ವಲ್ಪ ಹೊತ್ತು ಹೇಗೆ ಮಲಗಿರ್ತೇನೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ಮಲಗು ಮಲಗು ಚಾರುಲತೆ ನಿನಗು ನೆರಳಿದೆ ಕಾಳಜಿ ಮಾಡ್ಕೊಂಡು ನೀವಿಲ್ಲೇ ಮಲಗೋ ಹಾಗಾಯ್ತಲ್ಲ ಸರ್ ನಿಮ್ಗೆಲ್ಲ ಈಗ ಮಲ್ಕೋದು ಅಭ್ಯಾಸ ಇರಲ್ಲ ಅದೆಷ್ಟು ಕಷ್ಟ ಆಯ್ತೋ ಪಾಪ ನಮ್ಗೇನು ಆಗೋದಿಲ್ಲ ಏನಾಗೋದಕ್ಕೂ ನಾನು ಬಿಡೋದಿಲ್ಲ ನೀವು ಬೇಗ ಹುಷಾರಾಗ್ತೀರ ನಾನಿದ್ದೀನಿ
ಎಷ್ಟು ಒಳ್ಳೆಯವರು ಸರ್ ನೀವು. ಅಜ್ಜಿ ಒಂದ್ಸಲ ಹೇಳಿದ್ರು, ನನ್ನ ಮೊಮ್ಮಗ ಹೊರಟ ಇರ್ಬೋದು ಆದರೆ ಹೃದಯ ತುಂಬ ಒಳ್ಳೆಯದು ಅಂತ. ಆ ಮಾತು ನಿಜ ಆಯಿತು ಸರ್. ನಾನು ಹಾಲಲ್ಲಿ ಯಾವಾಗ ಮಲಗಿದೆ? ಓ, ಮೇ ಬಿ ವಾಕ್ ಮಾಡ್ತಾ ಮಾಡ್ತಾ ನಿದ್ದೆ ಬಂದು ಇಲ್ಲೇ ಮಲಗಿರ್ಬೇಕು. ಅದಿರಲಿ, ಈ ಬ್ಲ್ಯಾಂಕೆಟ್ ಎಲ್ಲಿಂದ ಬಂತು? ಈ ಪಿಲ್ಲೋ ಯಾರು ಹಾಕಿರ್ಬೋದು ಇದನ್ನೆಲ್ಲ? ಮತ್ತಿನ್ಯಾರು ಹಾಕಿರ್ತಾರೆ? ಕಾವೇರಿಯವರೇ ಹಾಕಿರ್ತಾರೆ. ಹೌದು, ಇವ್ರು ಎದ್ರ ಇಲ್ವಾ? ಹೋಗಿ ನೋಡೋಣ. ಬೇಡ ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಮೊದಲು ನಾನು ಫ್ರೆಶಪ್ ಆಗಿ ಬರ್ತೀನಿ. ಶುಭೋದಯ. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಗುಡ್ ಮಾರ್ನಿಂಗ್ ರೀ. ನೀವೇಕ್ರಿ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಸರ್? ಮತ್ತೆ ಇಲ್ಲಿ ಯಾರು ಮಾಡ್ತಾರೆ ಸರ್? ನಿಮ್ಮನೆ ಥರ ಇಲ್ಲಿ ಯಾರು ಅಡುಗೆ ಮಾಡೋರು ಇಲ್ಲ ಸರ್. ನಾನೇ ಮಾಡಬೇಕು. ಈ ಕಾವೇರಿ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಜೋಕ ನಿಮ್ಗೆ? ಇಷ್ಟು ಸಣ್ಣ ಜ್ವರಕ್ಕೆಲ್ಲ ಹೆದರೋಳಲ್ಲ ಸರ್ ಈ ಕಾವೇರಿ. ಇವತ್ತು ಪರವಾಗಿಲ್ಲ ಸರ್, ಹುಷಾರಾಗಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ಹೌದೌದು, ನೀವು ಯಾವುದಕ್ಕೂ ಹೆದರಲ್ಲ ಅಂತ ಗೊತ್ತಾಯ್ತು ಬಿಡಿ ನನಗೆ. ಸರ್, ಅವತ್ತು ಒನ್ಕೆ ಓಬವನ್ ಅವತಾರ ನಾನು ನೋಡಿದ್ನಲ್ಲ, ಅದೇ ಆ ರೌಡಿಗಳಿಗೆ ಕಜ್ಜಾಯ ಕೊಡ್ತಾ ಇದ್ರಲ್ಲ, ಅದನ್ನ ನೋಡಿ ನಾನೇ ಭಯ ಬಿದ್ದಿದ್ದೆ ಗೊತ್ತಾ? ಉಪ್ಪ್ ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ಲ ಸರ್, ಅವ್ರು ಕುಡ್ದಿದಾರಷ್ಟೇ. ಅದಕ್ಕೆಲ್ಲ ನೀವ್ ಯಾಕೆ ಭಯ ಪಡ್ಬೇಕು? ಸುಮ್ನೆ ಕಾಫಿ ತಗೊಳ್ಳಿ ನೀವು. ಪಾಪ, ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ದೀರಾ, ಮೈಕೈ ನೋವಾಗಿರ್ಬೇಕು ನಿಮ್ಗೆ. ನನಗೇನು ಆಗಿಲ್ಲ ರೀ ಓಬವ್ವ, ನಾನು ಆರಾಮಾಗೇ ಇದ್ದೀನಿ. ಆದ್ರೂ ನೀವು ಕಾಫಿ ಚೆನ್ನಾಗಿ ಮಾಡ್ತೀರಾ ಅಂತ ಪಮ್ಮಿ ಹೇಳ್ತಾ ಇದ್ರು. ಕುಡಿ ಹೋಗ್ಲಿ. ನನ್ ಓಬವ ಅಲ್ಲ. ಏನೇ ಹೇಳಿ, ಆ ಹೆಸರು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಇನ್ಮೇಲೆ ನೀವು ನನಗ್ ಓಬವಾನೆ. ಎಲ್ರಿ ಎಲ್ರಿ ಕಳೆದು ಹೋಗಿದ್ದೀರಾ? ಅಜ್ಜಿ ಮಾತು ನಿಜ ಕಣ್ರಿ, ಕಾಫಿ ಅಂತೂ ಎಕ್ಸಲೆಂಟ್. ಹಾಗೆ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ, ನೀವು ರೆಸ್ಟ್ ಮಾಡಿ. ಸರ್, ಇವತ್ತು ನಾನು ಶಾಲೆಗೆ ಬರ್ತೀನಿ. ನಾನು ಹುಷಾರಾಗಿದ್ದೀನಿ ಸರ್, ಮನೇಲಿ ಕೂತ್ಕೊಂಡು ನಾನು ಏನು ಮಾಡಲಿ? ನೋ ವೇ, ನೀವು ಯಾವುದೇ ಕಾರಣಕ್ಕೂ ಇವತ್ತು ಸ್ಕೂಲ್ ಕಡೆ ಮುಖನೇ ಹಾಕೋಗಿಲ್ಲ. ಅಜ್ಜಿ ಇವತ್ತು ಬರ್ಬೋದು, ಅಲ್ಲಿವರೆಗೂ ನೀವು ಮಲ್ಕೊಂಡು ರೆಸ್ಟ್ ಮಾಡಿ. ಓಕೆ ರೀ ಓಬವ್ವ, ಮೊದಲೇ ನಿಮಗೆ ಹುಷಾರಿಲ್ಲ, ಸುಮ್ಮನೆ ನಾನು ಹೇಳೋ ಮಾತನ್ನ ಕೇಳಿ ನೀವು. ಇವತ್ತು ಮಾತ್ರ ಅಲ್ಲ, ಇನ್ನು 2 ಡೇಸ್ ರಜೆ ನಿಮಗೆ. ಸರ್, ಅದು ಹಾಗಲ್ಲ. ಸರ್ರು ಗೀರು ಹಾಗೆ ಹೀಗೆ ಏನು ಇಲ್ಲ, ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ರೆಸ್ಟ್ ಮಾಡಬೇಕು ಅಷ್ಟೇ. ದಿಸ್ ಇಸ್ ಮೈ ಆರ್ಡರ್. ಒಬ್ಬರೇ ಬೇರೆ ಇರ್ತೀರಾ, ಏನಾದರೂ ಬೇಕಿದ್ರೆ ನನಗೆ ಕಾಲ್ ಮಾಡಿ, ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೋಬೇಡಿ. ಹ್ಞೂ, ಹುಷಾರು ಕಪ್ಪಲ್ಲ ನೀವು.